ಉಪಚುನಾವಣೆ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇಲ್ಲ, ಚುನಾವಣೆ ನಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀನಿ ಅಂತ ಶರತ್ ಬಚ್ಚೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಚ್ಚೇಗೌಡರು ಯಾವತ್ತೂ ನನ್ನ ಪರ ಪ್ರಚಾರ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾ ಇಲ್ಲ. ನಾನು ಕಾರ್ಯಕರ್ತರಲ್ಲಿ, ಮತದಾರರಲ್ಲಿ ಮತ್ತೆಲ್ಲರಲ್ಲೂ ಹೇಳ್ಕೊಂಡಿರೋದು ಏನಂತಂದರೆ, ಯಾಕಂದರೆ ಇದೊಂದು ಪ್ರಮುಖವಾದ ಚುನಾವಣೆ, ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಐತಿಹಾಸಿಕ, ನಮ್ಮ ತಾಲೂಕಲ್ಲಿ ಇತಿಹಾಸದಲ್ಲೇ ಮೊದಲನೇ ಬರತಕ್ಕಂಥ ಉಪಚುನಾವಣೆ. ಆದ್ದರಿಂದ ಉಪಚುನಾವಣೆಯ ಒಂದು ಪ್ರಚಾರದಲ್ಲಿರೋದ್ರಿಂದ ನಾವು ಈ ಟೈಮಲ್ಲಿ ಹಬ್ಬ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. 9ನೇ ತಾರೀಕು ಆದಮೇಲೆ ತಾಲೂಕಿನ ಮತದಾರರೆಲ್ಲ ಆಶೀರ್ವಾದ ಮಾಡಿ, ದೇವರ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಒಂದು ತೀರ್ಪು ಬಂದಾಗ 9ನೇ ತಾರೀಕು ಹಬ್ಬನ ಆಚರಣೆ ಮಾಡ್ಕೊಳ್ಳೋಣ ಅಂತ ಇವತ್ತೇನು ಹಬ್ಬನ ಮಾಡ್ಕೊಂಡಿದ್ದೆ. ಸರ್, ಇವತ್ತು ನಾವು ಸುಮಾರು ಜಡಗಿನಹಳ್ಳಿ ಹೋಬಳಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಓಡಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಒಂದು 10 ಹಳ್ಳಿ ಕವರ್ ಮಾಡಿದ್ವಿ. ಎಲ್ಲ ಭಾಗಗಳಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈಗಾಗಲೇ ಸುಮಾರು ಜನ ನಾವು ಕಂಡಂಗೆ ವೋಟರ್ಸ್ ಈಗಾಗಲೇ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾರಿಗೆ ಮತದಾನ ಮಾಡಬೇಕು ಅಂತ. ಆಚೆ ಬಂದು ಆಶೀರ್ವಾದ ಮಾಡೋದಾಗಲಿ ಅಥವಾ ಆರತಿ ತೆಗೆಯೋದಾಗಲಿ ಇದೆಲ್ಲ